ಓಕೆ ನಾವು ಇವತ್ತಿನ ತರಮಣ್ಣ ಈ ಎಲ್ಲರ ಮಾತು ತಿಳಿಸೋಕೆ ಈ ಕ್ವೆಶ್ಚನ್ ನ ಮೊನ್ನೆ ಬರ್ಸಿದ್ದೆ ಏನ್ ಕೇಳಿದ್ರು ಅನ್ನೋದು ಹೇಳ್ರಿ ಸೆಲ್ಫ್ ಪೊಟೆನ್ಷಿಯಲ್ ಅಂದ್ರೆ ಏನು ಇಎಂಎಫ್ ಕೇಳಾರ ಇಎಂಎಫ್ ಏನ್ ಇಎಂಎಫ್ ಇಸ್ ಈಕ್ವಲ್ಸ್ ಟು ಇ ಸೆಲ್ ಅಥವಾ ಇ ನಾಟ್ ಸೆಲ್ ಕೇಳಾರ ಯಾಕಂದ್ರೆ ಲಕ್ಷ್ಕೊಳ್ರಿ ಇ ನಾಟ್ ಸೆಲ್ ಕೇಳಾರ ನನಗೆ ಏನ್ ಗೊತ್ತದ ಅಲ್ಲಿ ಹೇಳಿಲ್ಲ ಅವ್ರ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಅಂತಂದು ಕ್ವೆಶನ್ ನಾಗ ಬಟ್ ಅವ್ರು ಕೊಟ್ಟಿದ್ದು ಎರಡು ವ್ಯಾಲ್ಯೂಸ್ ಕೊಟ್ಟಾರ ಎರಡು ಸ್ಟ್ಯಾಂಡರ್ಡ್ ಕೊಟ್ಟಾರ ಹೌದಿಲ್ಲ ಎರಡು ಸ್ಟ್ಯಾಂಡರ್ಡ್ ಕೊಟ್ಟಾರ ಅಂದ್ರೆ ಆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡೋ ಇಎಂಎಫ್ ಸ್ಟ್ಯಾಂಡರ್ಡ್ ಇರ್ತೀನಿ ಬೇರೆ ಇಎಂಎಫ್ ಇ ಸೆಲ್ ಕ್ಯಾಲ್ಕುಲೇಟ್ ಮಾಡಬೇಕು ಇ ನಾಟ್ ಸೆಲ್ ಅಲ್ಲ ಅಂತ ಏನ್ ಇತ್ತಂದ್ರ ಇ ಸೆಲ್ ಅಂದ್ರೆ ಇಎಂಎಫ್ ಅಟ್ ನಾನ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಇತ್ತಂದ್ರ ಆ ನಾನ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಕೊಡ್ಬೇಕಿತ್ತು ಕೊಟ್ಟಾರನ್ನ ಅಂದ್ರೆ ಏನ್ ಕೇಳ ಏನ್ ಕೇಳಿ ಇ ನಾಟ್ ಸೆಲ್ ಸ್ಟ್ಯಾಂಡರ್ಡ್ ಇಎಂಎಫ್ ಆಫ್ ದ ಸೆಲ್ ಸೊ ಏನ್ ಮಾಡೋದು ಈ ಕ್ಯಾಥೋಡ್ ಮೈನಸ್ ಒಂದ ಒಂದ್ ಕೆಲಸ ನೀವು ಮಾಡೋದು ಯಾವ್ದು ಅಂದ್ರೆ ಏನ್ ಮಾಡೋದು ಅಂದ್ರೆ ಕ್ಯಾಥೋಡ್ ಯಾವ್ದು ಆನೋಡ್ ಯಾವ್ದು ಐಡೆಂಟಿಫೈ ಮಾಡಿದ್ರೆ ಮುಗಿತು ಯಾವ್ದು ಕ್ಯಾಥೋಡ್ ಯಾವ್ದು ಆನೋಡ್ ಎರಡು ಎಲೆಕ್ಟ್ರೋಡ್ ಯಾವ್ಯಾವ್ದು ಹೇಳ್ರಿ ಎರಡು ಎಲೆಕ್ಟ್ರೋಡ್ ಯಾವ್ಯಾವ್ದು ಐಯರ್ನ್ ಟಿನ್ ಐಯರ್ನ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಎಷ್ಟೈತಿ ರಿಡಕ್ಷನ್ ಪೊಟೆನ್ಶಿಯಲ್ ಪ್ಲಸ್ 0.77 ಟಿನ್ ಇಂದ ಎಷ್ಟೈತಿ ಯಾವ್ದು ಆಕ್ಸಿಡೇಷನ್ ಆಗುತ್ತೆ ಟಿನ್ ಐಯರ್ನ್ ಟಿನ್ ಹೈಯರ್ ದ ರಿಡಕ್ಷನ್ ಪೊಟೆನ್ಶಿಯಲ್ ಹೈಯರ್ ಇಸ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್ ಅಂದ್ರೆ ಹೈಯರ್ ದ ಟೆಂಡೆನ್ಸಿ ಟು ಗೆಟ್ ರಿಡ್ಯೂಸ್ಡ್ ಸೊ ಐಯರ್ ವಿಲ್ ಅಂಡರ್ ಗೋ ರಿಡಕ್ಷನ್ ಬಿಕಾಸ್ ಇಟ್ ಹ್ಯಾಸ್ ಹೈಯರ್ ವ್ಯಾಲ್ಯೂ ದನ್ ಟಿನ್ ಟಿನ್ ವಿಲ್ ಅಂಡರ್ ಗೋ ಆಕ್ಸಿಡೇಷನ್ ಸೊ ಇದು ಕ್ಯಾಥೋಡ್ ಹೌದಲ್ಲ ಇದು ಸೊ ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು ಇ ಕ್ಯಾಥೋಡ್ ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆನೋಡ್ ಎಷ್ಟು ಇ ನಾಟ್ ಕ್ಯಾಥೋಡ್ 0.77 ವೋಲ್ಟ್ ಮೈನಸ್ ಇ ನಾಟ್ ಆನೋಡ್ ಮೈನಸ್ ಆಫ್ 0.14 ಈ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮುಂದೆ ಯೂನಿಟ್ ಬೇಡ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ 0.91 ವೋಲ್ಟ್ ಈಸ್ ದ ಇಎಂಎಫ್ ಸ್ಟ್ಯಾಂಡರ್ಡ್ ಇಎಂಎಫ್ ಆಫ್ ದ ಸೆಲ್ ಸಿಂಪಲ್ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಾರ್ಕ್ ನೆನ್ಸ್ಬೇಕು ನೆಕ್ಸ್ಟ್ ಹೆಡಿಂಗ್ ಹಾಕೋರಿ ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಫ್ರಾಮ್ ನರ್ನ್ಸ್ ಈಕ್ವೇಶನ್ ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಫ್ರಾಮ್ ನರ್ನ್ಸ್ ಈಕ್ವೇಶನ್ ಹಾಕೊಂಡ್ರೆ ಹೆಡಿಂಗ್ ಲಕ್ಷ್ಕೊಡ್ರಿ ಎಲ್ಲಾರು ಲಕ್ಷ್ಕೊಡ್ರಿ ನಮಗ ಇರೋ ಬೇಸಿಕಲಿ ಎರಡ್ ಟೈಪ್ ಆಫ್ ಸೆಲ್ಸ್ ಗ್ಯಾಲ್ವನಿಕ್ ಸೆಲ್ ಎಲೆಕ್ಟ್ರೋಲಿಟಿಕ್ ಸೆಲ್ ಗ್ಯಾಲ್ವನಿಕ್ ಸೆಲ್ ಏನ್ ಮಾಡೋದು ಕೆಲಸ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಎಲೆಕ್ಟ್ರೋಲಿಟಿಕ್ ಸೆಲ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಈಗ ನಮ್ಮ ಟಾರ್ಚ್ ಒಳಗ ಮೊಬೈಲ್ ಒಳಗ ರಿಮೋಟ್ಸ್ ಒಳಗ ಇರೋ ಸೆಲ್ಸ್ ಯಾವ ಗ್ಯಾಲ್ವನಿಕ್ ಸೆಲ್ ಎಲೆಕ್ಟ್ರೋಲಿಟಿಕ್ ಸೆಲ್ ವಿಚಾರ ಮಾಡಿ ರಿಮೋಟ್ ಹಿಂಗ ಒತ್ತಿ ಕೂಡ ಚೇಂಜ್ ಆಗುತ್ತೆ ಗ್ಯಾಲ್ವನಿಕ್ ಸೆಲ್ ಬಿಕಾಸ್ ಇಟ್ ಈಸ್ ಕನ್ವರ್ಟಿಂಗ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಸೊ ಇಂತ ಸೆಲ್ ಹಾಕಿದ್ ರಿಮೋಟ್ ಯು ಟಾರ್ಚ್ ಮೊಬೈಲ್ ಬ್ಯಾಟರಿ ಇಫ್ ಇಟ್ ಇಸ್ ಆನ್ ಇಟ್ ಇಸ್ ಕಂಟಿನ್ಯೂಸ್ಲಿ ಆನ್ ರಿಮೋಟ್ ದಿವಸ ಹೆಂಗ್ ಚೆನ್ನಾಗಿ ಚೇಂಜ್ ಮಾಡುದು ವಾಲ್ಯೂಮ್ ಕಡಿಮೆ ಮಾಡುದು ಜಾಸ್ತಿ ಮಾಡುದು ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಒಂದ್ ದಿವಸ ಹಿಂಗ್ ಮಾಡಿದ್ರೆ ಏನು ಆಗಂಗೇ ಇಲ್ಲ ಚೇಂಜ್ ಅವಾಗ ಏನ್ ಮಾಡ್ತೀರಿ ಪಟ್ ಅಂತ ಒಂದ್ ಸೆಲ್ ತಲೆ ಹಾಕ್ಬಿಡ್ತೀರಿ ಹಂಗ್ ಮಾಡ ನೀವು ಅದನ್ನ
ಇದು ರಿಮೋಟ್ ಆಗಿ ಹಿಂಗ್ ಮಾಡಿದ್ರ ಅದ್ ಬರ್ಲಿಲ್ಲ ಅಂತ ನೆಕ್ಸ್ಟ್ ಸರ್ಚ್ ಏನ್ ಮಾಡ್ಬಿಟ್ರೆ ಆಗ್ತೇವಲ್ಲ ಏನ್ ಪಾಪ ನಾನ್ ಮಾಡಿ ಸರ್ ಸೈನ್ ಕೊಟ್ರಂದ್ರೆ ನೀವು ಇ ಎಮ್ ಎಫ್ ಕೊಡ್ತೀರ ಬಟ್ ಎಲ್ಲಾ ಸೆಲ್ಲು ವರ್ಕ್ ಆಗುವುದು ಸ್ವಲ್ಪ ಸ್ಟಾಪ್ ಆಗುತ್ತಾ ಎದಕ್ಕೆ ಸ್ಟಾಪ್ ಆಗುತ್ತಾ ಅಂದ್ರೆ ತಪ್ಸ್ಕೊಡ್ರಿ ಈ ಗ್ಯಾಲೋನಿಕ್ ಸೆಲ್ ಡೇನಿಯಲ್ ಸೆಲ್ ಎಕ್ಸಾಂಪಲ್ ತಗೋಣ ಡೇನಿಯಲ್ ಸೆಲ್ ಇದು ಇ ಸೆಲ್ ಅಥವಾ ಇ ನಾಟ್ ಸೆಲ್ ಎಷ್ಟೇ ಅಂದ್ರೆ 1.1 volt ಹೌದಲ್ಲ ಹೆಂಗ್ ಬಂತು ಈ ಕ್ಯಾಥೋಡ್ ಮಾಡಿದ್ರೆ ನೋಡ್ ಕಾಪರ್ ಇಸ್ ಕ್ಯಾಥೋಡ್ ಜಿಂಕ್ ಇಸ್ ಆನೋಡ್ 0.34 ಮೈನಸ್ ಆಫ್ ಮೈನಸ್ 0.76 1.1 volt ಬರ್ತಿಲ್ಲ ಇದು ಡೇನಿಯಲ್ ಸೆಲ್ ನ ಎಲ್ಲೋ ಒಂದ್ ಕಡೆ ರಿಮೋಟ್ ನ ಯೂಸ್ ಮಾಡ್ತೀನಿ ಅನ್ಕೋ ಅನ್ಕೋರಿ ಟೈಮ್ ಆದಂಗ ಆದಂಗ ಇದ್ರ ವ್ಯಾಲ್ಯೂ ಕಡಿಮೆ ಆಗ್ಕೊಂಡ್ ಬರ್ತದೆ 1.1 ಇದ್ದಿದ್ದು 0.9 0.8 ಹಿಂಗ್ ಕಡಿಮೆ ಆಗಿ 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 ಜೀರೋ ಯಾವಾಗ ಆಗುತ್ತದ್ದು ಇ ಎಮ್ ಎಫ್ ಸೆಲ್ ಜೀರೋ ಯಾವಾಗ ರೀಚ್ ಆಗುತ್ತೆ ಅವಾಗ ಅದು ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ If E cell is zero, the cell reaction has attained equilibrium. Then already now Bardi discuss maadi vi. Yadakanti innum discuss maadu. Already avaga cell feasibility bagge maatadnunda. If E cell is greater than zero, the cell is feasible. Yes sir. Haan, oodh varsha ilinala. Oodh varsha avala asana kundhutu gala. Haan, avaga helikta. Yes sir. Ishtottana na helungu ongu yes sir. Yes sir. ಈಗ ಅನ್ಕೊಳ್ಳಿ ತಲವಾರ ಈ ಸೆಲ್ ಇಸ್ ಗ್ರೇಟರ್ ದನ್ ಜೀರೋ ಸೆಲ್ ಇಸ್ ನಾಟ್ ಫೀಸಬಲ್ ಫೀಸಬಲ್ ಇಫ್ ಸಿ ಸೆಲ್ ಇಸ್ ಲೆಸ್ ದನ್ ಜೀರೋ ನಾಟ್ ಫೀಸಬಲ್ 1.1 ಇಸ್ ಗ್ರೇಟರ್ ದನ್ ಜೀರೋ ಅಂದ್ರೆ ಇಟ್ಸ್ ಫೀಸಬಲ್ ಅಂದ್ರೆ ಇಟ್ ಇಸ್ ವರ್ಕಿಂಗ್ ಜೀರೋ ಆರ್ ರೈಟ್ ಡಸಂಟ್ ವರ್ಕ್ ಇಟ್ ಹ್ಯಾಸ್ ರೀಚ್ಡ್ ಈಕ್ವಿಲಿಬ್ರಿಯಂ ಸೊ ಎರಡು ಸೆಗ್ಮೆಂಟ್ ಏನ ಈ ಸೆಲ್ ಜೀರೋ ಆದ್ರೆ ಅದು ವರ್ಕ್ ಆಗುದು ನಿಂತಿರ್ತೈತಿ ಆಮೇಲೆ ಆ ಸೆಲ್ ರಿಯಾಕ್ಷನ್ ಏನ್ ರೀಚ್ ಆಗುತ್ತ ಈಕ್ವಿಲಿಬ್ರಿಯಂ ರೀಚ್ ಆಗುತ್ತೆ ಇದು ನಮ್ಗೆ ಆಲ್ರೆಡಿ ಗೊತ್ತು ಎದಕ್ಕ ಅಂತ ಸ್ವಲ್ಪ ಹಂಗ ಡಿಸ್ಕಸ್ ಮಾಡೋಣ ಡೇನಿಯಲ್ ಸೆಲ್ ಇದು ಸ್ವಲ್ಪ ರಿಯಾಕ್ಷನ್ಸ್ ಬರೀ ಡೇನಿಯಲ್ ಸೆಲ್ ದ ರಿಯಾಕ್ಷನ್ಸ್ ಆಟ್ ಆನೋಡ್ ಹೆಡ್ ಡೇನಿಯಲ್ ಸೆಲ್ ರಿಯಾಕ್ಷನ್ ಪಟ್ಟ ಪಟ್ಟ ಹೇಳ್ಬೇಕು ZN ಪ್ಲಸ್ ಹಾಂ ZN ಪ್ಲಸ್ ಕರೆಕ್ಟ್ ZN ಇದು ಇದು ಕ್ಯಾನ್ಸಲ್ ಓವರ್ ಆಲ್ ರಿಯಾಕ್ಷನ್ ZN ಪ್ಲಸ್ ಸಿಯು ಪ್ಲಸ್ ಟು ಕ್ಯೂಸ್ ZN ಪ್ಲಸ್ ಟು ಪ್ಲಸ್ ಸಿಯು ಸಾಲಿಡ್ ಅಕ್ವಿಯಸ್ ಅಕ್ವಿಯಸ್ ಸಾಲಿಡ್ ಕರೆಕ್ಟ್ ಎಸ್ ಸರ್ ಈ ರಿಯಾಕ್ಷನ್ ನ ಬರ್ದೇ ಇಲ್ಲ ನನ್ನ ಮನಸ್ಸಿತ್ತು ಎದಕ್ ಬರದೆ ಅಂದ್ರ ನಾ ಎರಡು ಸ್ಟೇಟ್ಮೆಂಟ್ ಹೇಳಿ ನಾ ಎರಡು ಸ್ಟೇಟ್ಮೆಂಟ್ ಅಂತ ಲಿಂಕ್ ಮಾಡ್ಬೇಕು ಈಗ ಎರಡು ಸ್ಟೇಟ್ಮೆಂಟ್ ಯಾವ್ಯಾವ ಹೇಳಿ ಒಂದು ಸ್ಟೇಟ್ಮೆಂಟ್ ಈಗ ಸ್ಟೇಟ್ಮೆಂಟ್ ಹೇಳಿದ್ರ ಒಂದೇ ಯಾವ್ದಿತ್ತು ಏನ ಒಂದಿದ್ನಲ್ಲ ಒಂದು ಸ್ಟೇಟ್ಮೆಂಟ್ ಈ ಸೆಲ್ ಜೀರೋ ಆದ್ರ ಸೆಲ್ ವರ್ಕ್ ಮಾಡುದು ನಿಂದಿಸ್ತೈತಿ ಎರಡನೇ ಸ್ಟೇಟ್ಮೆಂಟ್ ಏನು ಈ ಸೆಲ್ ಜೀರೋ ಆದ್ರ ಸೆಲ್ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ರೀಚ್ ಆಗುತ್ತೆ ಇವು ಎರಡು ಕನೆಕ್ಟ್ ಮಾಡ್ಕೊಂಡಿವಿ ಕಾಣದಿದ್ರಿ ಸ್ಟಿಲ್ ವಿಸಿಬಲ್ ಬ್ಲಾಕ್ ಆಗಿದೆ
ಹಾಂ ಇಲ್ಲಿ ಅವು ಎರಡು ಸ್ಟೇಟ್ಮೆಂಟ್ ಲಿಂಕ್ ಮಾಡಿ ಕಲ್ಸ್ಕೊಡ್ರಿ ಟೈಮ್ ಆದಂಗ ಆದಂಗ ಟೈಮ್ ಆದಂಗ ಆದಂಗ ಏನ್ ಕಡಿಮೆ ಹಾಕೊಂತ ಬರುತ್ತಂದೆ ನಾನು ಈ ಸೆಲ್ ಕಡಿಮೆ ಹಾಕೊಂತ ಬರ್ತೈತಿ ಇದು ಇದು ಪಾಸಿಟಿವ್ ಇರುತ್ತೆ ಯಾವಾಗ್ಲೂ ಪಾಸಿಟಿವ್ ಇದ್ರಷ್ಟೇ ಅದ ಸೆಲ್ ಫೀಸಬಲ್ ಇದೆ ಪಾಸಿಟಿವಿಟಿ ಅವತ್ತ ನಮ್ದು ಏನಾಗುತ್ತೆ ಸೆಲ್ ವರ್ಕ್ ಮಾಡ್ಲಿಂತ ಬರ್ತೈತಿ ಅವಾಗ ಆ ಸೆಲ್ ರಿಯಾಕ್ಷನ್ ಏನಾಗುತ್ತೆ ಈಕ್ವಿಲಿಬ್ರಿಯಂ ರೀಚ್ ಆಗುತ್ತೆ ಈಕ್ವಿಲಿಬ್ರಿಯಂ ಅಟೈನ್ ಆಗುತ್ತೆ ಇವೆರಡು ಹೆಂಗಂದ್ರೆ ನಾವು ಡಿಸ್ಕಸ್ ಮಾಡ್ಬೇಕು ಹಿಂಗ ಇದು ಒಂದು ನಮಗ ಅರ್ಥವಾಗಿದೆ ಬಿಕಾಸ್ ನಮಗ್ ಏನ್ ಗೊತ್ತು ಒಂದು ಸೆಲ್ ಒಂದ್ ದಿವ್ಸ ನಾವು ಹಾಕಿವಿ ಹೊಸ ಹೂ ಅಂದ್ರೆ ಇನ್ ಸ್ವಲ್ಪ ದಿವ್ಸ ಬಿಟ್ಟು ಅದು ನಿಂದ್ರೂದ ಅಂತ ಗೊತ್ತೈತಿ ಇದು ಬೈ ಲೈಫ್ ಎಕ್ಸ್ಪೀರಿಯನ್ಸ್ ಗೊತ್ತೈತಿ ನಮಗ ಸೈನ್ಸ್ ನಮಗ್ ಗೊತ್ತಿಲ್ಲ ಅಂದ್ರು ನಮಗ್ ಸೈನ್ಸ್ ಏನು ಗೊತ್ತಿಲ್ಲ ಅಂದ್ರು ಡೈಲಿ ನಾವು ಡೈಲಿ ಯೂಸ್ ಮಾಡಿ ಟಾರ್ಚ್ ರಿಮೋಟ್ ಮೊಬೈಲ್ ಮೊಬೈಲ್ ಅಂತ ಯೂಸ್ ಮಾಡೇ ಮಾಡ್ತೀವಿ ಅದಕ್ಕೆ ಕೆಳಗಡೆ ಚಾರ್ಜಿಗೆ ಹಾಕ್ತಿವಿ ಹಂಗಿತ್ತಂದ್ರ ಈ ಹಿಂಗ್ ಕಡಿಮೆ ಆಗಂಗೆ ಇಲ್ಲ ಅಂದ್ರೆ ಚಾರ್ಜ್ ಹಾಕೋ ಅವಶ್ಯಕತೆ ಇರ್ತದೆ ಒಂದಿಷ್ಟು ಚಾರ್ಜ್ ಮಾಡ್ಬೋದು ಒಂದಿಷ್ಟು ಹಂಗ ಹೋಗಿಬಹುದು ಈಗ ನಿಮ್ದು ರಿಮೋಟ್ ನಾಗಿಂದ ಸಲ್ ವರ್ಕ್ ಆಗಲ್ಲ ನಾನು ಚಾರ್ಜ್ ಇರ್ತೇನೆ ಅದ್ ತಿಪ್ಪೇ ಹೋಗಿಬೇಕು ಸೊ ಅದ ಬೇರೆ ಬೇರೆ ಟೈಪ್ ಇರ್ತಾವ್ರಿ ಅವ್ರು ಆಮೇಲೆ ಮಾತಾಡ್ತಾರೆ ಇದಕ್ಕೂ ಈಗ ಇಲ್ಲಿ ಬರ್ರಿ ಓವರ್ ಆಲ್ ರಿಯಾಕ್ಷನ್ as time passes e cell keeps on reducing as time passes overall reaction again agutta concentration of zn plus 2 keeps on increasing concentration of cu plus 2 keeps on decreasing as time passes idu overall reaction ant daniel cell time aadanga aadanga zn plus 2 concentration jaasti aagukonte hogutte ekandre add anode reaction agudinu ZN ಎಲೆಕ್ಟ್ರಾನ್ಸ್ ಅನ್ನು ಕೊಟ್ಟು 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 ZN ಪ್ಲಸ್ ಟು ಹಾಕೋಂತ ಹೋಗುತ್ತೆ ಟೈಮ್ ಆದಾಗ ಸೊ ZN ಪ್ಲಸ್ ಟು ಕಾನ್ಸಂಟ್ರೇಷನ್ ಕಡಿಮೆ ಹಾಕೊಂತ ಹೋಗುತ್ತೆ ಜಾಸ್ತಿ ಹಾಕೊಂತ ಹೋಗುತ್ತ ಹಂಗ ಟೈಮ್ ಆದಂಗ ಆದಂಗ ಆಡ್ ಕ್ಯಾಥೋಡ್ ಏನಾಗುತ್ತೆ ಸಿಯು ಪ್ಲಸ್ ಟು ಇದ್ರೆ ಎರಡು ಎಲೆಕ್ಟ್ರಾನ್ ತಗೊಂಡ್ ತಗೊಂಡು ಸಿಯು ಹಾಕೊಂತ ಹೋಗುತ್ತೆ ಅಂದ್ರೆ ಸಿಯು ಪ್ಲಸ್ ಟು ಕಾನ್ಸಂಟ್ರೇಷನ್ ಕಡಿಮೆ ಹಾಕೊಂತ ಹೋಗುತ್ತೆ ಎಲ್ಲ ZN ಪ್ಲಸ್ ಟು ಸಿಯು ಪ್ಲಸ್ ಟು ZN ಡಿಪ್ರಿನ್ ZN ಸಲ್ಫೇಟ್ ಜಿಂಕ್ ಸಲ್ಫೇಟ್ ಕಾಪರ್ ಡಿಪ್ರಿನ್ ಕಾಪರ್ ಸಲ್ಫೇಟ್ ಇಲ್ಲ ಅಯಾನ್ಸ್ ZN ಪ್ಲಸ್ ಟು ಸಿಯು ಪ್ಲಸ್ ಟು ಅಯಾನ್ಸ್ ಇಲ್ಲ ಸೊ ಆಸ್ ಟೈಮ್ ಪಾಸಸ್ ZN ಪ್ಲಸ್ ಟು ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಸಿಯು ಪ್ಲಸ್ ಟು ಕಾನ್ಸಂಟ್ರೇಷನ್ ಡಿಕ್ರೀಸಸ್ ವಾಟ್ ಕಾನ್ಸಂಟ್ರೇಷನ್ ಇದ್ರದ್ದು ಕಾನ್ಸಂಟ್ರೇಷನ್ ಇದ್ರದ್ದು ಚೇಂಜ್ ಆಗುತ್ತೆ ಹೌದಿಲ್ಲ ಇದ್ರದ್ದು ಇದ್ರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗತೈತಿ ಅಂದ್ರೆ ರಿಯಾಕ್ಷನ್ ನಡೆದೈತಿ ರಿಯಾಕ್ಷನ್ ನಡೆದೈತಿ ಯಾವಾಗ ನಡೆದೈತಿ ಅಂತ ಹೇಳ್ಬೋದು ಇದ್ರದ್ದು ಕಾನ್ಸಂಟ್ರೇಷನ್ ಇದ್ರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗತ್ತಿದ್ರ ಇಲ್ಲಾಂದ್ರೆ ಆಗತ್ತೆ ರಿಯಾಕ್ಷನ್ ಅದು ಅಂದ್ರೆ ಹೆಂಗ ಈಗ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಎ ಪ್ಲಸ್ ಬಿ ರಿಯಾಕ್ಟ್ ಆಗಿ ಸಿ ಎನ್ ಡಿ ಕೊಡ್ತಾವ ಈ ಟೈಮ್ ಆದಂಗ ಆದಂಗ ಎ ಮತ್ತು ಬಿ ಇದು ಕಾನ್ಸಂಟ್ರೇಷನ್ ಕಡಿಮೆ ಹಾಕೊಂಡ್ ಬರ್ಬೇಕು ಟೈಮ್ ಆದಂಗ ಸಿ ಮತ್ತು ಡಿ ಕಾನ್ಸಂಟ್ರೇಷನ್ ಜಾಸ್ತಿ ಹಾಕೊಂಡ್ ಹೋಗ್ಬೇಕು ಅಂದ್ರಷ್ಟ ರಿಯಾಕ್ಷನ್ ನಡೆದೈತಿ ಅನ್ಬೋದಿಲ್ಲ ಅಂದ್ರಷ್ಟ ಯಾಕ ಟೈಮ್ ಆದಂಗ ಆದಂಗ ಇವು ಕಡಿಮೆ ಹಾಕೊಂಡ್ ಬರ್ತಾವ ಇವು ಖರ್ಚು ಆಗ್ತಾವ ಫಾರ್ಮ್ ಆಗ್ತಾವ ಹೌದಿಲ್ಲ ಅವಾಗಷ್ಟ ನಾವು ಹೇಳ್ಬೋದು ರಿಯಾಕ್ಷನ್ ನಡೆದೈತಿ ಅಂತ ಹೇಳ್ಬೋದು ಈಗ ಇದು ಕಾನ್ಸಂಟ್ರೇಷನ್ ಕಡಿಮೆ ಹಾಕೋಂತ ಹೋದಂಗ ಇದು ಕಾನ್ಸಂಟ್ರೇಷನ್ ಜಾಸ್ತಿ ಹಾಕೋಂತ ಹೊಂಟೈತಿ ಅಂದ್ರೆ ರಿಯಾಕ್ಷನ್ ನಡೆದೈತಿ ಬಟ್ ಅದ್ ರಿಯಾಕ್ಷನ್ ಇದ್ರ ಕಾನ್ಸಂಟ್ರೇಷನ್ ಇದ್ರ ಕಾನ್ಸಂಟ್ರೇಷನ್ ಚೇಂಜ್ ಆಗ್ಬೇಕು ಚೇಂಜ್ ಆಗ್ಕೊಂತ ಐತಿ ಅಂದ್ರೆ ನಮ್ಗ ಸಮಾಧಾನ ಇರ್ತೈತಿ ನಡೆದೈತಿ ರಿಯಾಕ್ಷನ್ ರಿಯಾಕ್ಷನ್ ನಡೆದೈತಿ ಅಂದ್ರೆ ಸೆಲ್ ಫೀಸಬಲ್ ಇರ್ತ ರಿಯಾಕ್ಷನ್ ನಡೆದೈತಿ ಅಂದ್ರ ಸೆಲ್ ಫೀಸಬಲ್ ಇರುತ್ತ ಈ ಸೆಲ್ ಗ್ರೇಟರ್ ದನ್ ಜೀರೋ ಇರುತ್ತ ಈಗ ಇದು
ಕಾನ್ಸಂಟ್ರೇಷನ್ ಚೇಂಜ್ ಆಗೋದು ನಿಂತು ಅಂತ ಅನ್ಕೋರಿ. ಏನಾಗತ್ತಿತ್ತು? ಕಾನ್ಸಂಟ್ರೇಷನ್ ಆಫ್ ಸಿ ಪ್ಲಸ್ ಟು ಕಡಿಮೆ ಆಗ್ಕೊಂತ ಹೊಂಟಿತ್ತು. ಹೌದು ಕಾನ್ಸಂಟ್ರೇಷನ್ ಆಫ್ ಜೆಡ್ ಪ್ಲಸ್ ಟು ಇನ್ಕ್ರೀಸ್ ಆಗ್ಕೊಂತ ಹೊಂಟಿತ್ತು. ಯಾವುದೋ ಒಂದ್ ಟೈಮಿಗೆ ಸ್ವಲ್ಪ ದಿವಸ ಆದ್ಮೇಲೆ ಇದ್ರ ಕಾನ್ಸಂಟ್ರೇಷನ್ ಕಡಿಮೆ ಆಗೋದು ನಿಂದಿರ್ತೈತಿ, ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದು ನಿಂದಿರ್ತೈತಿ. ಅವಾಗ ನಾವು ಈಗಲೂ ಬ್ರಹ್ಮಾಂಡ ಏನಾಗ್ತದೆ ಅಂತ ಹೇಳಿ, ಅವಾಗ ನಾವು ಈಗಲೂ ಬ್ರಹ್ಮಾಂಡ ಏನಾಗ್ತದೆ ಅಂತ ಯಾಕೆ ಹೇಳ್ತೀವಿ? ಇದ್ರ ಕಾನ್ಸಂಟ್ರೇಷನ್ ಚೇಂಜ್ ಆಗೋದು ನಿಂತು ಅಂದ್ರೆ ಏನ ಈಗಲೂ ಬ್ರಹ್ಮಾಂಡ ಏನಾಗ್ತದೆ? ಇದಕ್ಕ ಎಷ್ಟು ಸಿಯು ಸಿಯು ಪ್ಲಸ್ ಟೂ ಆಗಿ ಸೊಲ್ಯೂಷನ್ ಹೊಂಟಾವು ಅಷ್ಟ ಸಿಯು ಪ್ಲಸ್ ಟೂ ವಾಪಸ್ ಎಲೆಕ್ಟ್ರಾನ್ ಸ್ಟೋನ್ ಸಿಯು ಆಗತ್ತಾವು. ಯಾವಾಗಿದು ಈಕ್ವಿಲಿಬ್ರಿಯಂ ಅಂತ ಏನಾದಾಗ ಹೌದಲ್ಲ, ಎಷ್ಟ ಜಡನ್ ಎಲೆಕ್ಟ್ರಾನ್ಸ್ ಅನ್ನು ಕಳ್ಕೊಂಡು ಜಡನ್ ಪ್ಲಸ್ ಟೂ ಆಗತ್ತಾವು ಅಷ್ಟ ಅಯಾನ್ಸ್ ಎಲೆಕ್ಟ್ರಾನ್ಸ್ ಅನ್ನು ಗೇನ್ ಮಾಡಿ ಜಡನ್ ಆಗತ್ತಾವು ಅಂದ್ರ ಜಡನ್ ಪ್ಲಸ್ ಟೂ ಕಾನ್ಸಂಟ್ರೇಷನ್ ಚೇಂಜ್ ಆಗುದು ನಿಂತು. ಜಡನ್ ಇದು ಜಡನ್ ಪ್ಲಸ್ ಜಡನ್ ಇದು ಜಡನ್ ಪ್ಲಸ್ ಇಷ್ಟ ಆಗತ್ತಿತ್ತು ಅಂದ್ರೆ ಇದು ಜಾಸ್ತಿ ಆಗ್ಕೊಂತ ಹೋಗ್ತಿತ್ತು. ಈಗ ಇದು ಆಗತ್ತೆ ಇದು ಆಗತ್ತೆ. This is a link soaring reaction. This is a reversible reaction. Yes, sir. Hello, we can pass. Camera set up. Okay. The camera set up. This is a reversible reaction. ಲಕ್ಸ್ ಕೊಡ್ರಿ, ಸ್ವಲ್ಪ ಲಕ್ಸ್ ಕೊಡ್ರಿ. ನಾ ಏನ್ ಹೇಳುತ್ತಿದ್ದೆ ನಿಮ್ಗೆ? ಹಾ, ಇದ್ರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗ್ಕೊಂತ ಇರ್ತೈತಿ, ಇದ್ರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗ್ಕೊಂತ ಇರ್ತೈತಿ. ಇದ್ರ ಕಾನ್ಸಂಟ್ರೇಷನ್ ಚೇಂಜ್ ಆಗೋದ್ ನಿಂತು, ಇದ್ರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗೋದ್ ನಿಂತು ಅಂದ್ರ ಏನಾಯ್ತು? ಈಕ್ವಿಲಿಬ್ರಿಯಂ ಅಂತೇ ಏನಾಯ್ತು ಅಂತ ಹೇಳ್ಬೋದು. ಎದಕ್ ಹೇಳ್ಬೋದು ಅಂತ ಹೇಳಿದೆ ನಾನು. ಇದ್ರ ಕಾನ್ಸಂಟ್ರೇಷನ್ ಚೇಂಜ್ ಆಗೋದ್ ನಿಂತು ಅಂದ್ರೆ ಏನ? ಎಷ್ಟ್ ಸಿಯು ಸಿಯು ಪ್ಲಸ್ ಟೂ ಆಗತ್ತಾವು ಅಷ್ಟ ಸಿಯು ಪ್ಲಸ್ ಟೂ ವಾಪಸ್ ಸಿಯು ಆಗತ್ತಾವು ಅಂದ್ರ ಸಿಯು ಪ್ಲಸ್ ಟೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೋದು. ನಾಕ್ ಎಕ್ಸ್ಟ್ರಾ ಸಿಯು ಪ್ಲಸ್ ಟೂ ಬಂದ್ವು ಆದ್ರೆ ಅವು ಬಂದಿದ್ದು ವಾಪಸ್ ಸಿಯು ಅದು ಅಂದ್ರೆ ಎಷ್ಟಿತ್ತ ಅಷ್ಟ ಉಳಿತು ಅಂದ್ರೆ ಚೇಂಜ್ ಆಗಿಲ್ಲ. ಇದ್ರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗಿಲ್ಲ, ಕಾನ್ಸಂಟ್ರೇಷನ್ ಚೇಂಜ್ ಆಗಿಲ್ಲ ಅಂದ್ರ ಎರಡ್ ಹೇಳ್ಬೋದು. ಈಕ್ವಿಲಿಬ್ರಿಯಂ ಅಟೇನ್ ಆದ್ರು ಕರೆಂಟ್ ಬಂತು, ರಿಯಾಕ್ಷನ್ ನಿಂತು. ಇಂಪಾರ್ಟೆಂಟ್ ಇದೆ, ಮೊದಲ ಬಿಡ್ರಿ ಬೇರೆ. ಈಕ್ವಿಲಿಬ್ರಿಯಂ ಅಟೇನ್ ಆದ್ರು ರಿಯಾಕ್ಷನ್ ನಿಂತು. ಎದಕ್ ನಿಂತು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಗೋದು ನಿಂತು. ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಗೋದು ನಿಂತು ಅಂದ್ರೆ ಕಾನ್ಸಂಟ್ರೇಷನ್ ಚೇಂಜ್ ಆಗೋದು ಮುಂದೆ ರಿಯಾಕ್ಷನ್ ನಡೆಯುತ್ತೆ. ಕಾನ್ಸಂಟ್ರೇಷನ್ ಚೇಂಜ್ ಆಗೋದು ನಿಂತು ಅಂದ್ರೆ ರಿಯಾಕ್ಷನ್ ನಿಂತೈತಿ. ಅವಾಗ ಈಕ್ವಿಲಿಬ್ರಿಯಂ ಅಂತ ಏನಾಗ್ತಿಲ್ಲ, ಅವಾಗ ಈ ಸೆಲ್ ಝೀರೋ ಹೌದಿಲ್ಲ? ಈ ಸೆಲ್ ಝೀರೋ ಆದ್ರೆ ಅದು ಈಕ್ವಿಲಿಬ್ರಿಯಂ ಅಂತ ಏನಾಗ್ತು? ಅಥವಾ ಈಕ್ವಿಲಿಬ್ರಿಯಂ ಅಂತ ಏನಾದ್ರೆ ಈ ಸೆಲ್ ಝೀರೋ ಆದ್ರೆ ಎರಡೂ ಒಂದ. ಈ ಮೂರು ಲಿಂಕ್ ಮಾಡೋಣ. ಏನ್ ಮೂರು? ಈ ಸೆಲ್ ಝೀರೋ ಆಗುದಕ್ಕೂ ಅದು ಈಕ್ವಿಲಿಬ್ರಿಯಂ ಅಟೇನ್ ಆಗುದಕ್ಕೂ ಸೆಲ್ ರಿಯಾಕ್ಷನ್ ನಿಂದಿರುವುದಕ್ಕೂ ಏನು ಸಂಬಂಧ? ಸೆಲ್ ರಿಯಾಕ್ಷನ್ ನಿಂತ, ಸೆಲ್ ರಿಯಾಕ್ಷನ್ ನಿಂತು ಅಂದ್ರೆ ಸೆಲ್ ಫೀಸಬಲ್ ಅದಕ್ಕೆ ಸೆಲ್ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ. ಸೆಲ್ ರಿಯಾಕ್ಷನ್ ನಿಂತಂದ್ರೆ ಸೆಲ್ ವರ್ಕ್ ಆಗೋ ಸ್ಟಾಪ್ ಆಗತ್ತಾ? ವರ್ಕ್ ಆಗೋ ಸ್ಟಾಪ್ ಆಗ್ತಂದ್ರೆ ಈ ಸೆಲ್ ವಿಲ್ ನಾಟ್ ಬಿ ಗ್ರೇಟರ್ ದನ್ ಝೀರೋ ಅಂದ್ರೆ ಇಟ್ ಇಸ್ ಈಕ್ವಲ್ ಟು ಝೀರೋ. ಅದನ್ನ ಹೆಂಗೆ ಹೇಳಿ? ಈಕ್ವಿಲಿಬ್ರಿಯಂ ಈಕ್ವಿಲಿಬ್ರಿಯಂ ಅಂತ ಏನಾ ಬಹಳ ಫಾಸ್ಟ್ ಹೇಳಕ್ ಹೋಗಿ ಕೆಲಸ ಮಾಡಿ. ಈಕ್ವಿಲಿಬ್ರಿಯಂ ಅಂತ ಏನಾಯ್ತು? ಈಕ್ವಿಲಿಬ್ರಿಯಂ ಅಂತ ಏನಾಯ್ತು ನಮ್ಗೆ ಹೆಂಗ್ ಗೊತ್ತಾಯ್ತು? ಇದ್ರ ಕಾನ್ಸಂಟ್ರೇಷನ್ ಚೇಂಜ್ ಆಗೋದು ನಿಂತಲ್ಲ, ಮೂರು ಕನೆಕ್ಟ್ ಮಾಡಿದ್ವಿ ಅರ್ಥಾತ. ಇಷ್ಟೆಲ್ಲ ನಾ ಯಾಕ ಕಥೆ ಹೇಳಿದೆ ಈಗ ಅಂದ್ರ ನಮ್ ಹೆಡಿಂಗ್ ಏನೈತಿ? ಬರುದು ಅದ್ರ ಒಂದಿಷ್ಟು ಚೇಂಜಸ್ ಮಾಡ್ತೀನಿ, ಆ ಚೇಂಜಸ್ ನಿಮ್ಗೆ ಅರ್ಥ ಆಗುದು ಇಷ್ಟೊತ್ತು ನನ್ನ ಕಥೆ ಮಾತಾಡಿದ ಅರ್ಥ ಆಗುದು. ಈ ಕಥೆ ಅರ್ಥ ಆಗೈತಿ? ಈ ಕಥೆ ಅರ್ಥ ಆಗಿದ್ರ ಬಟನ್ಸ್ ಬಾಳ ಅದ. ಹೌದು,
ಆಗಲೇ ಮತ್ತೆ ಬರ್ದಿದ್ದೆಲ್ಲ ಬಂದೈತಿ ಓಕೆ ಸೊ ಈಗ ಒಂದೆರಡು ಪಾಯಿಂಟ್ ಬರ್ತಾರೆ ನೀವು ಇಷ್ಟೆಲ್ಲ ಕಟ್ಟಿ ಹೇಳ್ತೀವಿ ಪಟ್ಟ 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 ಬರ್ಕೋರಿ ಒನ್ ಚಿಕ್ಕಿ ಒನ್ ಬರ್ಕೋರಿ ವೆನ್ ದ ಸೆಲ್ ಈಸ್ ಇನ್ ಯೂಸ್ ವೆನ್ ದ ಸೆಲ್ ಈಸ್ ಇನ್ ಯೂಸ್ ಪಟ್ಟ ಪಟ್ಟ ಹೇಳಿ ನೋಡೋಣ ದ ಕಾನ್ಸಂಟ್ರೇಷನ್ ಆಫ್ ಝೆಡ್ ಎನ್ ಪ್ಲಸ್ ಟು ವೆನ್ ದ ಸೆಲ್ ಈಸ್ ಇನ್ ಯೂಸ್ The concentration of Zn plus 2 keeps on increasing. ಇದಕ್ಕಿಂತ ಮೊದಲ ಕನ್ಸಿಡರ್ ಡೇನಿಯಲ್ ಸೆಲ್ ಅನ್ನು ಬರೀ ಹೌದಲ್ಲ ಡೇನಿಯಲ್ ಸೆಲ್ ಅಲ್ಲಿದೆ ಅದನ್ನ ಹೇಳಾದ ನೀವು ಬರ್ಕೊ ನಾ ಆಲ್ರೆಡಿ ಹೇಳಿದ ಡೇನಿಯಲ್ ಸೆಲ್ ಅಂತ ಆದ್ರೆ ಇಲ್ಲಿ ಬರ್ಸಲ್ಲ ಅಂದ್ರೆ ಕರೆಕ್ಟ್ ಆಗಲ್ಲ ಇದ್ರ ಮೇಲೆ ಬರೀಬೇಕು ಕನ್ಸಿಡರ್ ಡೇನಿಯಲ್ ಸೆಲ್ ಏನಾಗಿತ್ತು ಒಂದು ಸೆಲ್ ಇಸ್ ಇನ್ ಯೂಸ್ ದ ಕಾನ್ಸಂಟ್ರೇಷನ್ ಆಫ್ Zn plus 2 keeps on increasing while the concentration of Cu plus 2 keeps on decreasing while the concentration of Cu plus 2 keeps on decreasing when the cell is in use continuously held in real whole body when the cell is in use the concentration of Zn plus 2 keeps on increasing while the concentration of Cu plus 2 keeps on decreasing. Here is a point. At the same time, EMF of the cell keeps on decreasing. At the same time. At the same time, EMF of the cell keeps on decreasing. Done. At the same time, EMF of the cell keeps on decreasing. ಅತ ಇನ್ನೊಂದು ಪಾಯಿಂಟ್ ಲಾಸ್ಟ್ ಆಫ್ಟರ್ ಸಮ್ ಟೈಮ್ ಅ ಸ್ಟೇಜ್ ಈಸ್ ರೀಚ್ಡ್ ಆಫ್ಟರ್ ಸಮ್ ಟೈಮ್ ಅ ಸ್ಟೇಜ್ ಈಸ್ ರೀಚ್ಡ್ ದಟ್ ದೇರ್ ಇಸ್ ನೋ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ಟರ್ ಸಮ್ ಟೈಮ್ ಅ ಸ್ಟೇಜ್ ಈಸ್ ರೀಚ್ಡ್ ದಟ್ There is no change in concentration of Cu plus 2 and Zn plus 2. There is no change in concentration of Cu plus 2 and Zn plus 2 ions in the solution. There is no change in concentration of Cu plus 2 and Zn plus 2 ions in the solution. Next line and at the same time and at the same time EMF of the cell EMF of the cell becomes zero. Hodula? Hodo ilo? Yes, sir. EMF of the cell at the same time and at the same time the EMF of the cell becomes zero. This indicates that equilibrium has been attained. Odula? Yes, sir. Equilibrium has been attained. Equal Renan's equation can be written as Renan's equation can be written as for Daniel cell Nernst equation can be written as
linear cell, Nernst equation can be written as. E cell is equals to E naught cell minus 2.303 RT divided by 2F log concentration of Zn plus 2 divided by concentration of C plus 2. Nernst equation for Daniel cell ಓದಲಿದೆ ಎಲ್ಲರೂ ತಾವು ಏನೇನು ಮಾತಾಡತ್ತೀರಿ ಅಂತ ಬಂದ್ ಮಾಡಿ ಲಕ್ಷ ಕೊಡ್ಬೇಕು. ಇವತ್ತಿಂದ ನಮ್ದು ಕತಿ ಮುಗಿತಪ್ಪ, ಏನೇನು ಕ್ಲಾಸ್ ಕೇಳ್ಬೇಕು ಕೇಳಿ ಟೆಸ್ಟ್ ಬರ್ದ್ಬಿಟ್ಟು ಸ್ಯಾಚುರೇಷನ್ ರೀಚ್ ಆಗ್ಬಿಟ್ಟಿ ಮನಿ ಹೋಗೋದು ಅಂತ ತಲೆಗೆ ಹಂಗ ಮಾಡಿದ್ರೆ ಹಂಗ ಮಾಡಿದ್ರೆ ನಡೆಯಂಗಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಯುವರ್ ಸ್ಯಾಚುರೇಷನ್ ಹ್ಯಾಸ್ ಬೀನ್ ರೀಚ್ಡ್. But the time doesn't understand, the system doesn't understand, the PU board doesn't understand, lot of other things won't understand. So we have to understand that they don't understand. Yes. So we try to understand this. Yes, sir. Lakshkodri. Mark Ministry Lakshkodri. Idu Nernst equation for Daniel cell avadilla. Yes, sir. E cell is equals to E naught cell minus 2.303 RT NF ಬದಲಿ 2F ಯಾಕಂದ್ರೆ ಡೇನಿಯಲ್ ಸೆಲ್ ನ ಏನ್ ಇಸ್ಕೊಂಡ್ 2 ಅಂತ ನಮಗೆ ಗೊತ್ತು. ಲಾಗ್ ಕಾನ್ಸಂಟ್ರೇಷನ್ ಆಫ್ ಝಡ್ ಎನ್ ಪ್ಲಸ್ 2 ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ಸಿ ಪ್ಲಸ್ 2. ಇದು ಎದಕ್ಕೆ ಬರ್ದ ಅಂತ ನಿಮಗೆ ಪಳಿಯೋದು ನೆನಪಾಗೋದನ್ನ ಪೇಜ್ ಮಾಡಿ ಸರಿ ಎರಡು ಕ್ಲಾಸ್ ಇಂದ ಮಾತಾಡಿದ್ರು ಹೌದೋ ಇಲ್ಲೋ. ಈಗ ಲಕ್ಷ್ಕೊಂಡ್ರೆ ಇದ್ರೊಳಗೆ ನಾನು ಇದನ್ ಜೀರೋ ಆಗ್ತೀನಿ. ಈ ಸೆಲ್ ಇಷ್ಟೊತ್ತ ನಾನು ಡಿಸ್ಕಸ್ ಮಾಡಿಲ್ಲ ಆಟ್ ಈಕ್ವಿಲಿಬ್ರಿಯಂ ಈ ಸೆಲ್ ಇಸ್ ಜೀರೋ. ಈಕ್ವಿಲಿಬ್ರಿಯಂ ಅಟೇನ್ ಆಗಿದೆ ಅಂತ ಅನ್ಕೊಂಡು ಈ ಸೆಲ್ ಅನ್ನು ಜೀರೋ ಹಾಕಿ ಉಳ್ಕಿದೆಲ್ಲ ಆಸ್ ಇಟ್ ಈಸ್ ಬರಿದೆ. ಇದನ್ನ ಈಗ ತಗೊಂಡ್ರೆ ನಮ್ಮದ್ರಿ 2.303 RT/2F log ಏನಂತ್ರಿ ಕಾನ್ಸಂಟ್ರೇಷನ್ ಆಫ್ ಝಡ್ ಎನ್ ಪ್ಲಸ್ 2 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಸಿ ಯು ಪ್ಲಸ್ 2. ಕರೆಕ್ಟ್. ಈಗ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ E naught cell is equal to E naught cell is equal to 2.303 RT by 2F for Daniel cell in Badril Male. Yes, 2F log KC. Then KC equilibrium constant. Both of them are correct. For this reaction, A moles of A plus B moles of B gives C moles of C and D moles of D. E reaction, okay? KC bariri. Equilibrium constant, continuous mala adhari. Equilibrium constant KC bariri and rain bariri. ಹೋದ ವರ್ಷ ಡಿಸ್ಕಸ್ ಮಾಡಿದ್ದೆ ಇದು ಏನದು ಕಾನ್ಸಂಟ್ರೇಷನ್ ಆಫ್ ಸಿ ರೇಸ್ ಟು ಸಿ ಇಂಟು ಕಾನ್ಸಂಟ್ರೇಷನ್ ಆಫ್ ಡಿ ರೇಸ್ ಟು ಡಿ ಡಿವೈಡೆಡ್ ಬೈ ಎ ರೇಸ್ ಟು ಎ ಇಂಟು ಬಿ ರೇಸ್ ಟು ಬಿ. ಇದು ಪ್ರೊಡಕ್ಟ್ಸ್ ನ್ಯೂಮರೇಟರ್ ಆಗಿ ಬರೀಬೇಕು, ರಿಯಾಕ್ಟೆಂಟ್ಸ್ ಡಿನೋಮಿನೇಟರ್ ಆಗಿ ಬರೀಬೇಕು. ಇದು ಯಾವಾಗ ಬರೀಬಹುದು? ವೆನ್ ದಿಸ್ ರಿಯಾಕ್ಷನ್ ಹ್ಯಾಸ್ ಅಟೈನ್ಡ್ ಈಕ್ವಿಲಿಬ್ರಿಯಂ. ಅದನ್ನ ಯಾಕೆ ನಾನು ಇಲ್ಲಿ ತಗೊಂಡ್ ಅಂದ್ರೆ ಇದು ರಿಯಾಕ್ಷನ್ ಹ್ಯಾಸ್ ಅಟೈನ್ಡ್ ಈಕ್ವಿಲಿಬ್ರಿಯಂ. ಇದು ರಿಯಾಕ್ಷನ್ ಅಂದ್ರೆ ಎದು ರಿಯಾಕ್ಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿದವರ ಕಾಣುತ್ತೆ ಇಲ್ಲ? ಅದು ನಮ್ ಡೇನಿಯಲ್ ಸೆಲ್ ಓವರ್ಆಲ್ ರಿಯಾಕ್ಷನ್ ಬರೆಯಬೇಕು. ನಾನು ಇಲ್ಲಿ ಬರೀ ಹೇಳ್ರಿ ಝೆಡ್ ಎನ್ ಪ್ಲಸ್ ಇಲ್ಲಿ ನಿಲ್ತಂಗೆ ಏನಂದ್ರೆ ಸಿ ಯು ಪ್ಲಸ್ ಟು ಗಿವ್ಸ್
Zn plus 2 plus Cu ಇದು solid, ಇದು aqueous, ಇದು aqueous, ಇದು solid. ಇದು ಈ ರಿಯಾಕ್ಷನ್ ಡೆನಿಲ್ ಸೆಲ್ದು ಏನಾದಾಗ ಇಕ್ವಿಲಿಬ್ರಿಯಂ ಅಂತ ಏನಾದಾಗ ಇವೆಲ್ಲ ಆಗ್ತಾ ಹೋದಲ್ಲ. ಸೊ ಇದು ಇಕ್ವಿಲಿಬ್ರಿಯಂ ಅಂತ ಏನಾಗತ್ತಂದ್ರೆ ಕೆಸಿ ಹಿಂಗ್ ಬರಿಬಹುದು. ಈ ಇದಕ್ಕೆ ಕೆಸಿ ಬರೀರಿ ಅಂದ್ರೆ ಕೆಸಿ ಈ ರಿಯಾಕ್ಷನ್ ಏನ್ ಬರೀತೀರಿ? ಕಾನ್ಸಂಟ್ರೇಷನ್ ಆಫ್ ಸಿ, ಸಿ ಯಾವ್ದಲ್ಲ ZN ಪ್ಲಸ್ 2 ರೇಸ್ ಟು ಇಟ್ಸ್ ಸೈಕೋಮೆಟ್ರಿಕ್ ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ ಇಂಟು ಕಾನ್ಸಂಟ್ರೇಷನ್ ಆಫ್ ಡಿ ಅಂದ್ರೆ ಕಾಪರ್ ರೇಸ್ ಟು 1 ಆದ್ರೆ ಬರೀಂಗಿಲ್ಲ ಯಾಕಂದ್ರೆ ಅದು ಸಾಲಿಡ್. ಕಾನ್ಸಂಟ್ರೇಷನ್ ಆಫ್ ಪ್ಯೂರ್ ಸಾಲಿಡ್ ಇಸ್ ಟೇಕನ್ ಆಸ್ ಯೂನಿಟಿ. ವೈ ಅನ್ನೋ ಕ್ವೆಶನ್ ಗೆ ವಿ ಹ್ಯಾವ್ ಆನ್ಸರ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋಸ್, ಪ್ರೀವಿಯಸ್ ಕ್ಲಾಸಸ್ ವಿ ಹ್ಯಾವ್ ಆನ್ಸರ್ಡ್ ಡಿವೈಡೆಡ್ ಬೈ a raise to a into b raise to b. a ಏನು ZN? ಈ ರಿಯಾಕ್ಷನ್ ಮಾಡಾಗ a ಏನು ZN? ಅದು ಏನು ಸಾಲಿಡ್ ಅಪಿಯರ್ಸ್ ಸಾಲಿಡ್ ಅಂದ್ರೆ ಅದರ ಕಾನ್ಸಂಟ್ರೇಷನ್ ಇಸ್ ಟೇಕನ್ ಆಸ್ ಯೂನಿಟಿ. ಯೆಸ್ ಸರ್. ಬರೀ ಅವಶ್ಯಕತೆ ಇಲ್ಲ. b ಯಾವುದು? Cu plus 2 raise to 1 because its psychometric coefficient is 1. So Kc ಅಂದ್ರೆ ಇದ? Yes sir. So ಇದರ ಜಾಗದ Kc ಹಾಕಿಡಿ. ಸ್ಟೂಡೆಂಟ್ ಇದನ್ನ ಇಲ್ಲಿ ಸಿಂಪ್ಲಿಫೈ ಮಾಡಕ್ ಕಂಟಿನ್ಯೂ ಮಾಡಿ. ಇಲ್ವಾದ ಕಾಣುತ್ತ ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು Substituting the values of R, T and F. R is 8.314 joule per kelvin per mole. Temperature and add 298 kelvin to only. T is 298 kelvin. F is 96,500 coulomb. Yes, on substituting the values of numbers, we kill add 298 kelvin. Substituting the values of R, T and F. Amal barpona mundar eagle. E naught cell is equal to 0.059 divided by 2 log Kc. ಹೌದಲ್ಲ? ಇದಕ್ಕೊಂದು ಡಬ್ಬಿ, ಇದಕ್ಕೊಂದು ಡಬ್ಬಿ, ಇದು ಒಂದು, ಇದು ಎರಡು. ಇದು ಯಾವ ಸೆಲ್ಗೆ? ಏನಿಯನ್ ಸೆಲ್ಗೆ. ಜನರಲಿ ಏನ್ ಬರ್ಬಿಡೋಣ? ಜನರಲಿ ಅಂದ್ರ ಬೇರೆ ಸೆಲ್ಗೂ ಅಪ್ಲೈ ಆಗೋ ಹಂಗ. ಹೌದಲ್ಲ? ಇದ್ರಾಗ ಚೇಂಜ್ ಮಾಡ್ತೀನಿ ನೋಡ್ರಿ ನಾ. ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು 2.303 ಆರ್ ಟಿ ಡಿವೈಡೆಡ್ ಬೈ 2F ಎನ್ ಎಫ್ ಲಾಗ್ ಕೆ ಸಿ. ಇದನ್ನ ಚೇಂಜ್ ಮಾಡಿದ್ರೆ ಇಲ್ಲಿ ಏನ್ ಹಾಕ್ಬೇಕು ಅಷ್ಟ? ಇದು ಜನರಲ್ಲಿ, ಇದು ಯಾವ ಅಪ್ಲೈ ಸ್ಪೆಸಿಫಿಕಲಿ ಡೇನಿಯನ್ ಸೆಲ್. ಹೌದಲ್ಲ? ಈ ಪೂರ ಕತಿ ಬರ್ತದೆ. ಓಕೆ, ಈಗ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮೇಲೆ ಇಷ್ಟೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಮಾಡ್ತೀನಿ. ಬರ್ಕೋರಿ ಕ್ವಶನ್, ಕ್ವಶನ್ ಬರ್ಕೋರಿ. ಸ್ಟ್ಯಾಂಡರ್ಡ್ ಇ ಎಂ ಎಫ್ ಆಫ್ ಅ ಸೆಲ್, ಸ್ಟ್ಯಾಂಡರ್ಡ್ ಇ ಎಂ ಎಫ್ ಆಫ್ ಅ ಸೆಲ್ ಇನ್ವಾಲ್ವಿಂಗ್ 1 electron ಚೇಂಜ್. ಸ್ಟ್ಯಾಂಡರ್ಡ್ ಇ ಎಂ ಎಫ್ ಆಫ್ ಅ ಸೆಲ್ ಇನ್ವಾಲ್ವಿಂಗ್ 1 electron ಚೇಂಜ್ is found to be 0.594. standard emf of a cell involving 1 electron change is found to be 0.594 at 25 degrees celsius. at 25 degree celsius full point. Calculate the equilibrium constant for the reaction. Calculate the equilibrium constant for the reaction. Work on the question na. Yes. Idella tagella na. Everyone. Yes sir. Thank you.
ಮಾತ್ ನಿಲ್ಸ್ರಿ. ಕ್ವಶನ್ ಆಗ ಏನ್ ಕೇಳಾರ, ಏನು ಕೇಳಾರ? ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅಂದ್ರ KC. ದಿಸ್ ಇಸ್ ಆಸ್ಕ್ಡ್. ಎಸ್ ಸರ್. ಇದಕ್ಕ ಏನೇನ್ ಬೇಕು? ಆರ್ ಬೇಕು, ಡಿ ಬೇಕು, ಎಫ್ ಬೇಕು. ಇದು ಸಿಂಪ್ಲಿಫೈಡ್ ವರ್ಷನ್. ಇನ್ನೊಂದು ಐತೆ ಬಂದ್ಬಿಡೋಣ, ಅದು ಬರೀಬೋದೋ ಇಲ್ಲೋ. ಯುವರ್ ಟೆಂಪರೇಚರ್ ಇಸ್ 25 ಡಿಗ್ರಿ ಸೆಲ್ಸಿಯಸ್, ಇಟ್ ಈಸ್ 298 ಕೆಲ್ವಿನ್. ಸೊ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ ಆರ್, ಟಿ ಅಂಡ್ ಎಫ್ ಅಂಡ್ ರೈಟ್ ದಿಸ್ ಫಾರ್ಮುಲಾ ಆಸ್, ಪ್ಲೀಸ್ ಟೆಲ್ ಮಿ, 0.059 ಡಿವೈಡೆಡ್ ಬೈ, ಶಿವ ಹೇಳ್ರಿ. ಅಲ್ಲ, ಅದನ್ನ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ಫಾರ್ಮುಲಾ ಹೇಳ್ರಿ. ಆರ್ ಟಿ ಎಫ್ ಅಷ್ಟ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾ, ಡಿವೈಡ್ ಬೈ ಎನ್ ಲಾಗ್ ಕೆ ಸಿ. ಈಗ ಇದನ್ನ ಯೂಸ್ ಮಾಡೋದು ಈ ಫಾರ್ಮುಲಾ. ಇ ನಾಟ್ ಸೆಲ್ ಏನ್ ಹೇಳ, ಕೆ ಸಿ ಕೇಳ, ಇ ನಾಟ್ ಸೆಲ್ ಕೊಟ್ಟಾರ, ಸ್ಟ್ಯಾಂಡರ್ಡ್ ಓದ್ರಿ, ಸ್ಟ್ಯಾಂಡರ್ಡ್ ಇ ಎಂ ಎಫ್ ಆಫ್ ಅ ಸೆಲ್ ಇನ್ವಾಲ್ವಿಂಗ್ ಒನ್ ಎಲೆಕ್ಟ್ರಾನ್ ಚೇಂಜ್ ಅಂದ್ರೆ ಏನ್ ಇಸ್ ಈಕ್ವಲ್ಸ್ ಟು? ಸ್ಟ್ಯಾಂಡರ್ಡ್ ಇ ಎಂ ಎಫ್ ಆಫ್ ದ ಸೆಲ್ ಅಂದ್ರೆ ಇ ನಾಟ್ ಸೆಲ್ ಎಷ್ಟು? 0.59 ವೋಲ್ಟ್ ಕಿಲೋ ಜೌಲ್ ಏನು ವೋಲ್ಟ್ ಹೌದಲ್ಲ, is equal to 0.059 divided by n is 1. Yes, sir. Log KC. Log KC one kade, ulkidalna inond kade. Idu illa 0.59 into 1 is 0.59. Yes, sir. Divided by 0.059. One le, hat le. Yes, sir. N le. 0.059 ones are, tens are. Yes. Ones are, tens are. Log KC is equals to. ನಮ್ಗೆ ಲಾಗ್ ಕೆ ಸಿ ಕೇಳರು, ಕೆ ಸಿ ಕೇಳರು. ಸೊ ಆಂಟಿ ಲಾಗ್ ಕನ್ನಡಿಬೇಕ, ಆಂಟಿ ಲಾಗ್ ಹಚ್ಕೊಡ್ರಿ. ಆಂಟಿ ಲಾಗ್ ಆಫ್ ಲಾಗ್ ಇಸ್ ಕೆ ಸಿ. ಆಂಟಿ ಲಾಗ್ ಆಫ್ ಲಾಗ್, ಆಂಟಿ ಲಾಗ್ ಲಾಗ್ ಕ್ಯಾನ್ಸಲ್ ಆಗುತ್ತೆ, ಕೆ ಸಿ ಉಳಿತದೆ. ಈ ಕಡೆ ಆಂಟಿ ಲಾಗ್ ಆಫ್ ಟೆನ್ ಕನ್ನಡ ಇಡಬೇಕು. ಅಷ್ಟೆಲ್ಲ ನಾವು ಮಾಡಕ್ ಹೋಗಂಗಿಲ್ಲ. ಏನ್ ಮಾಡ್ತೀವಿ, ಹಿಂಗ್ ಮಾಡೋ ಪರಿಸ್ಥಿತಿ ನಮಗೆ ಬರ್ತೈತಿ. ಬಟ್ ನಾವೇನ್ ಮಾಡ್ತೀವಿ, ಈ ಬೇಸ್ ಅನ್ನ ಆ ಕಡೆ ಕಳ್ಸ್ಕೊಡ್ತೀವಿ. ಈ ಬೇಸ್ ಅನ್ನ ಆ ಕಡೆ ಕಳ್ಸಿ ಬರೀ ಕೆ ಸಿ ಆಗ್ತದೆ. ಇದು ಹೋಗಿ ಅಲ್ಲಿ ಏನೈತಿ ಅದನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ಕುಂದ್ರದು. ಇದು ಗೊತ್ತಿಲ್ಲ, ಇದ್ರಾಗ ಬೇಸ್ 10 ಈ ನೋ ಲ್ಯಾನ್ ಅಂದ್ರ ಇ, ಲಾಗ್ ಅಂದ್ರ 10. ಸೊ ಈ ಬೇಸ್ ಅಲ್ಲಿ ಹೋಗಿ ಅಲ್ಲಿದ್ದನ್ನ ತಂದು ಪವರ್ ಮಾಡ್ಕೊಂತಿದೆ, ತನ್ನ ತಲೆ ಮೇಲೆ ಇಟ್ಕೊಂಡಿದೆ. ಸೊ ಕೆ ಸಿ ಇಸ್ ಈಕ್ವಲ್ಸ್ ಟು 10 raised to 10. ಇದಕ್ಕೆ ಯೂನಿಟ್ ಇರಂಗಿಲ್ಲ, ಬಿಕಾಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್. ಕೆ ಸಿ ಇಸ್ ಈಕ್ವಲ್ಸ್ ಟು 10 raised to 10. ಈಗ ನೀವು ನಿಂದಿಸಿದ್ರಿ ಅಂದ್ರ ಅಲ್ಲಿಗೆ ಫುಲ್ ಮಾರ್ಕ್ಸ್ ಕೊಡ್ಬೇಕು. ಅಂಡರ್ಸ್ಟೂಡ್?